ಸರ್ಕಾರದ ಆದೇಶದ ಮೇರೆಗೆ ಮೊಹರಂ ಆಚರಣೆ ಮುಂಬರುವ ಮೊಹರಂ ಹಬ್ಬವನ್ನು ಸರ್ಕಾರದ ನಿಯಮಾನುಸಾರ ಶಾಂತ ರೀತಿಯಿಂದ ಆಚರಿಸಿ ಎಂದು ಹುಕ್ಕೇರಿಯ ಸಿಪಿಐ ಗುರುರಾಜ್ ಕಲ್ಯಾಣ ಶೆಟ್ಟಿ ಅವರು ಹೇಳಿದರು ಇವರು ಇಂದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ನಗರದ ಮುಸ್ಲಿಂ ಮತ್ತು ಹಿಂದೂಗಳ ಶಾಂತಿ ಸಭೆಯಲ್ಲಿ ಮಾತನಾಡುತ್ತಾ ಮುಂಬರುವ ಮೊಹರಂ ಹಬ್ಬ ಹಾಗೂ ಗಣೇಶ ಚತುರ್ಥಿ ಒಟ್ಟಿಗೆ ಇರುವುದರಿಂದ ಎಲ್ಲ ಸಮುದಾಯ ಬಾಂಧವರು ಶಾಂತಿ ಸೌಹಾರ್ದತೆಯಿಂದ ಹಬ್ಬಗಳನ್ನು ಆಚರಿಸಬೇಕು ಯಾವುದೇ ರೀತಿಯ ಸ್ಪೀಕರ್ ಭೇಂಟ್ ಧ್ವನಿವರ್ಧಕಗಳನ್ನು ಬಳಸಬಾರದು ಎಂದು ಮನವಿ ಮಾಡಿಕೊಂಡರು ಈ ಎಲ್ಲಾ ಸಹೋದ್ಯೋಗ ಈಗ ನೋಡಿ ಇದೆ ನಮ್ಮದು ಸಾಮರಸ್ಯ ಇದೆ ನಮ್ಮ ಸಾಮರಸ್ಯ ಈ ನಮ್ಮ ಪೊಲೀಸ್ ಠಾಣೆ ಸಾಮರಸ್ಯ ಏನಂದ್ರೆ ಎಲ್ಲಾ ಲೀಡರ್ಸ್ ಈ ತರ ಸಾಮರಸ್ಯದಿಂದ ಯಾವುದೇ ಹಬ್ಬ ಬರಲಿ ಹರಿದಿನ ಬರಲಿ ಎಲ್ಲರೂ ಕೂಡಿಕೊಂಡು ಮಾಡ್ತಾರೆ ಅಂತ ಇಲ್ಲೇ ನಿಮಗೆ ವ್ಯಕ್ತಪಡಿಸ್ತೀಗ ಇಷ್ಟೇ ಹೇಳ್ಬೇಕು ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತೀನಿ ನೋಡ್ರಿ ಗಣಪತಿ ಹಬ್ಬದ ನಾನು ಆಲ್ರೆಡಿ ನಾನು ಮೀಟಿಂಗ್ ಮಾಡಿ ಅವ್ರಿಗೆ ಏನು ಹೇಳ್ಬೇಕು ಹೇಳಿದ್ದೀನಿ ಮತ್ತೆ ಅದ್ರಾಗ ಕೆಲವೊಂದು ವಿಶೇಷ ಮತ್ತೆ ಮೊನ್ನೆ ನಿನ್ನೆ ಆರ್ಡರ್ಸ್ ಬಂದವ ಆ ಪ್ರಕಾರ ಅವ್ರು ಹೋಗ್ತವೆ ನಿಮ್ಮದು ಸೇಮ್ ಬಂದಿದೆ ನಿಮ್ಮ ವಾಕ್ ಬೋರ್ಡಿಂದ ನಮ್ಗೆ ಆದೇಶ ಬಂದಿದೆ ಪ್ಲಸ್ ನಮ್ಮ ಎಸ್ ಪಿ ಆಫೀಸಿಂದ ಇದು ಬಂದವೆ ಗೈಡ್ಲೈನ್ಸ್ ಬಂದವೆ ಆ ಪ್ರಕಾರ ನೀವು ನೋಡ್ಕೋಬೇಕು ಯಾವುದೇ ಕಾರಣಕ್ಕೂ ಇದೇನು ನೀವು ಅಂದ್ರಲ್ಲ ಆಗಲೇ ನೀವು ಒಂದು ಪ್ರಶ್ನೆ ಮಾಡಿದ್ರಿ ಗಜಬರವಾಡಿಯಿಂದ ಹೆಂಗೆ ತರೋದ್ರಿ ನಮ್ಮ ಕಮಾನ್ ಬರ್ತೈತೆ ಅಂತಂದ್ರಿ ಕಮಾನ್ ಬರೋದ್ರೆ 5 ಮಂದಿ 5 ಮಂದಿ ಅದು ಹೊತ್ಕೊಳ್ಳೋಕೆ ಸಣ್ಣ ಮಾಡಿರಿ ಈ ಗಣಪತಿಗಳು 15 ಪುಟ 16 ಪುಟ ಮಾಡ್ತಿದ್ರು ಈಗ ಅವೆಲ್ಲ 2 ಪುಟ 3 ಪುಟಿ ಬಂದವು ಹಂಗೆ ನಿಮ್ಮ ಕಮಾನ್ ಅಟ್ಟ 5 ಮಂದಿ ಎತ್ಕೊಳಂಗೆ ಮಾಡ್ಕೊಳ್ಳೋದು ಇಲ್ಲ ಇಬ್ರು ಎತ್ಕೊಳಂಗೆ ಮಾಡ್ಕೊಳ್ಳೋದು ಅದ್ರದ್ದು ನಮ್ದು ಏನು ಅದ್ರದಾಗ ಏನು ಸೆಕೆಂಡ್ ಮಾತೇ ಇಲ್ಲ ನೀವು ಬರೋದಾರ 5 ಮಂದಿ ಬರಬೇಕು ಮತ್ತು ಬಾರಿಸ್ಕೋತಿ ಇರಿಸೋತಿಲ್ಲ ಸೀದಾ ಬರೋದು ಸೀದಾ ಹೋಯ್ದು ಒಂದು ಆಮೇಲೆ ನಂತರ ಏನು ನೀವು ಜಾಗ ಕುಂಡ್ರದ್ದು ಜಾಗಗಳು ಏನದಾವಲ್ಲ ನಿಮ್ಮ ಏನು ಫಿಕ್ಸ್ ಜಾಗ ಅದಾವ ಆ ಜಾಗದಾಗ ಅವೆಲ್ಲ ಮ್ಯಾಕ್ಸಿಮಮ್ ರೆಸಿಡೆನ್ಸ್ ಇದಾವೆ ಸಾರ್ವಜನಿಕ ಸ್ಥಳ ಎಲ್ಲೈತೆ ಅಂದ್ರೆ ಅದು ನಾನು ಇದು ಇದನ್ನಂದ್ರೆ ಮಾಸಪಿದ ಅದು ಮಾಸಪಿದ ಒಂದಿತ್ತು ಅದೇನಂದ್ರೆ ಗುಡಿ ಐತೆ ಅದು ಗುಡಿ ಐತಿ ಅದಕ್ಕೆ ಏನು ಸಂಬಂಧ ಇರಲ್ಲ ನಿಮ್ದು ಏನೈತಲ್ಲ ಯಾರು ನೀವು ಚೌಡಿದವರು ಅವ್ರ ಇನ್ನೊಂದ್ರ ಜೊತೆ ನಾನು ಮಾತಾಡ್ತೀನಿ ಮಾತಾಡಿ ನಿಮಗೆ ಯಾರು ನೀವು ಅವ್ರ ಮೊದಲೇನು ಅವ್ರು ಹೊರ ಕೂಡಿಸ್ತಿದ್ರಲ್ಲ ಅದೇ ತರ ಅವ್ರು ಕೂಡಿಸಕ್ಕೆ ಇದು ಮಾಡಿದ್ರೆ ಇಲ್ಲ ಅದನ್ನ ಏನಾರ ವ್ಯವಸ್ಥೆ ಮಾಡಿ ನನಗೆ ನಿಮ್ಗೊಂದು ದಾರಿ ಮಾಡ್ಕೊಡ್ತೀನಿ ಇಷ್ಟೇ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಎರಡನೇ ಪಾಯಿಂಟು ಯಾವುದೇ ಕಾರಣಕ್ಕೂ ಅವು ತಾಸೆ ದೋಲು ಮತ್ತು ಅವು ಕಾಲಿಗೆ ಲಾಲ್ ಕಟ್ಟಿದ್ದು ಏನು ಏನು ಮಾಡ್ತಿದ್ರಲ್ಲ ನೀವೇನು ಅದನ್ನು ಉಂಜುರ್ಮಣೆ ಮಾಡ್ತಿದ್ರಿ ಅದೇನು ದೇವ್ರಿಗೆ ಬಿಡ್ಕೊಂಡಿರ್ತಾರೆ ಅದೇನು ಅದೇನೈತಲ್ಲ ದಯವಿಟ್ಟು ಅವ್ರು ಎಲ್ಲರಿಗೂ ಹೇಳಬೇಕಾಗ್ತದೆ ಮತ್ತು ನೀವು ಏನು ನಮ್ಮ ಪಿ ಎಸ್ ಅವ್ರು ಹೇಳ್ದಂತ ಹೇಳ್ದಂಗೆ ಥರ್ಮಲ್ ಪ್ರಾಜೆಕ್ಟ್ ಇದನ್ನ ಸ್ಕ್ಯಾನರು ಸ್ಯಾನಿಟೈಸರು ದಯವಿಟ್ಟು ಯೂಸ್ ಮಾಡಿರಿ ಯಾಕಂದ್ರೆ ಈಗ ನೋಡಿರಿ ಎಲ್ಲರೂ ಚಿಕ್ಕ ಚಿಕ್ಕನವರು 38 40 ವಯಸ್ಸಿನವ್ರು ಸಾಯಕತ್ತಾರೆ ಸೊ ಕರೋನಾ ಇದೆಲ್ಲ ಎದುರಿಸಲ ಮಾಡತ್ತೀವಿ ನಮ್ಮ ಜೀವ ಉಳಿಸ್ಕೊಳ್ಳೋಕೆ ಇದು ಉದ್ದೇಶ ಇಷ್ಟೇ ಇದೇನು ನಾವು ನಿಮ್ಗೆ ನಿರ್ಬಂಧ ಹಾಕ್ಬೇಕು ನಾವು ಕಾನೂನೇ ಪಾಲನೆ ಇದು ನಿಮಗೆಲ್ಲ ಅಡ್ಡ ಏನೇ ಹಬ್ಬಕ್ಕೆ ಅಡ್ಡ ಬರ್ಬೇಕಂತಿಲ್ಲ ಇದೇನು ಸರ್ಕಾರ ಯಾಕೆ ಮಾಡ್ತಾ ಇದೆ ಅಂದರೆ ಎಲ್ಲರೂ ಸುರಕ್ಷಿತವಾಗೂ ಇದಿರಬೇಕು ಆರೋಗ್ಯವಾಗಿರ್ಬೇಕಂತ ಹೇಳೇನೆ ಉದ್ದೇಶ.